ವೈ ಮನಸ್ಸೇ ಈ ವೈಮನಸ್ಸು ಯಾಕೆ ಮನಸ್ಸೇ ಈ ವೈಮನಸ್ಸುಗಳು ತಾಯಿ ಮಕ್ಕಳ ಜೊತೆ ವೈಮನಸ್ಸು ಅಣ್ಣ ತಮ್ಮನ ಜೊತೆ ವೈ ಮನಸ್ಸು ಅಣ್ಣ ತಂಗಿಯ ಜೊತೆ ವೈಮನಸ್ಸು ಗಂಡ ಹೆಂಡಿರ ನಡುವೆ ವೈಮನಸ್ಸು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ನಡುವೆ ವೈಮನಸ್ಸು ಶಿಕ್ಷಕ ಶಿಕ್ಷಕರ ನಡುವೆ ವೈಮನಸ್ಸು ಅಧಿಕಾರಿ ನೌಕರರ ನಡುವೆ ವೈಮನಸ್ಸು ಭಾಷೆ ಭಾಷೆಗಳ ನಡುವೆ ವೈಮನಸ್ಸು ರಾಷ್ಟ್ರ ರಾಷ್ಟ್ರಗಳ ನಡುವೆ ವೈಮನಸ್ಸು ದೇಶ ದೇಶಗಳ ನಡುವೆ ವೈಮನಸ್ಸು ವೈಮನಸೇ ವೈಮನಸ್ಸು ಅಂದು ಶಿವ ಶಿವಪುರಾಣದಲ್ಲಿ ಹೇಳಿದ್ದು ದಿಟವಾಯಿತೆ ಈ ರೀತಿ ಜಗತ್ತಿನ ಸೃಷ್ಟಿ ಒಂದಕ್ಕೆ ಎರಡರಷ್ಟು ಎರಡಕ್ಕೆ ನಾಲ್ಕರಷ್ಟು ಎಂಟರಷ್ಟು ಹದಿನಾರರಷ್ಟು ಮೂವತ್ತೆರಡರಷ್ಟು ಅರವತ್ನಾಲ್ಕರಷ್ಟು ನೂರ ಇಪ್ಪತ್ತೆಂಟರಷ್ಟು ಇನ್ನೂರ ಐವತ್ತಾರರಷ್ಟು ಹೀಗೆ ಬೆಳೆಯುತ್ತಾ ಹೋದರೆ ಭೂಮಿಯ ವಿಸ್ತಾರವೆಲ್ಲ ಆವರಿಸಿ ಕಡೆಗೊಂದು ದಿನ ಏನಾಗಬಹುದು ಎಂದು ಕೇಳಿದ ಗಂಧರ್ವರಿಗೆ ಶಿವ ಕೊಟ್ಟ ಉತ್ತರ ಇಲ್ಲ ವೈಮನಸ್ಸು ಬೆಳೆಯಲು ಬಿಡುವುದಿಲ್ಲ ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿರುವ ನಡುವೆ ಬರುವ ವೈಮನಸ್ಸು ಈ ಭೂಮಿಯನ್ನು ಆ ರೀತಿ ಬೆಳೆಯಲು ಬಿಡುವುದಿಲ್ಲ ಅಂತ ಲಯಕರ್ತ ಅಂದರೆ ನಾಶ ಮಾಡುವ ಕೆಲಸದ ಶಿವ ನುಡಿದ ಮಾತಿದು ಏನಕ್ಕೆ ಅಹೋರಾತ್ರ ಈ ಮಾತು ಮಾತಾಡ್ತಾ ಇದ್ದಾನೆ ಅಂದರೆ ಆದರೂ ಯಾವ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಬರುವ ಎಲ್ಲ ವೈಮನಸ್ಸೆಗಳನ್ನು ತುಳೆದು ಹೊರಹಾಕಿ ಒಟ್ಟಿಗೆ ಬದುಕುತ್ತಾರೋ ಕೊನೆಯವರೆಗೂ ರಾಮ ಲಕ್ಷ್ಮಣರ ಹಾಗೆ ಅವರು ಸೃಷ್ಟಿಯನ್ನು ಗೆಲ್ಲುತ್ತಾರೆ ಅಂತ ಹೇಳ್ತಾನೆ ಶಿವ ಯಾಕೆ ಆಹೋರಾತ್ರ ಈ ಮಾತು ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ ಇಂದಿನ ದೇಶದ ಪರಿಸ್ಥಿತಿಯನ್ನು ನೋಡಿದ್ರೆ ಇಂದು ಧರ್ಮ ಧರ್ಮಗಳ ನಡುವೆ ವೈಮನಸ್ಸು ಓಕೆ ಪಾಕಿಸ್ತಾನದಲ್ಲಿ ಕೂಡ ಧರ್ಮ ಧರ್ಮಗಳ ನಡುವೆ ವೈಮನಸ್ಸಿತ್ತು ಹಿಂದೂಗಳನ್ನೆಲ್ಲ ಬರಿದು ಮಾಡಿಬಿಟ್ಟರು ಅಲ್ಲಿ ಉಳಿದಿರುವುದು ಮುಸಲ್ಮಾನ ಜಾತಿವಾದ ರಾಷ್ಟ್ರವಾಯಿತು ಆದರೆ ವೈಮನಸ್ಸು ನಿಂತಿತೇ ಇಲ್ಲ ಶಿಯಾ ಸುನ್ನಿಗಳಲ್ಲಿ ವೈಮನಸ್ಸು ಈಗ ನಾವು ಮಾಡುತ್ತಿರುವುದು ಅದೇ ಆಯಿತಲ್ಲ ಓಕೆ ವೈಮನಸ್ಸೆ ಯಾಕೆ ಎಂದು ಭಾರತದ ಮುಸಲ್ಮಾನರೆಲ್ಲ ದೇಶ ಬಿಟ್ಟು ಹೋದರೂ ನಮ್ಮ ವೈಮನಸ್ಸು ಕ್ರಿಶ್ಚಿಯನ್ನರ ಜೊತೆ ಇರಬಹುದಲ್ವಾ ಓಕೆ ಕ್ರಿಶ್ಚಿಯನ್ನರು ಊರು ಬಿಟ್ಟು ಹೋದರು ಮತ್ತೊಬ್ಬರ ಜೊತೆ ಇರುತ್ತಲ್ವಾ ಓಕೆ ಹಿಂದೂಗಳೇ ಉಳಿದುಕೊಂಡರು ಸಾವಿರ ವರ್ಷದ ಹಿಂದೆ ಇದ್ದ ಶೈವರು ವೈಷ್ಣವರ ನಡುವೆ ರಕ್ತಪಾತಗಳು ಆಗಲಿಲ್ವೇ ಓಕೆ ಶೈವರು ಮಾತ್ರ ಉಳಿದ್ರು ಅಥವಾ ವೈಷ್ಣವರು ಮಾತ್ರನೇ ಉಳಿದ್ರು ಅಂತ ಹೇಳಿದ್ರೆ ಮತ್ತೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಗಡಿ ಮಾಡಿಕೊಂಡು ವೈಮನಸ್ಸು ಮಾಡುವುದಿಲ್ಲವೇ ರಾಜರಾಜರು ಕಿತ್ತಾಡಲಿಲ್ಲವೇ ಪಾಳ್ಯಗಾರರು ಪಾಳ್ಯಗಾರರು ಕಿತ್ತಾಡಲಿಲ್ಲವೇ ವೈಮನಸ್ಸಿಗೆ ಧರ್ಮ ಕಾರಣವೇ ಧರ್ಮಗಳು ಒಂದಾದ ಮಾತ್ರಕ್ಕೆ ವೈಮನಸ್ಸುಗಳು ಇರುವುದಿಲ್ಲವೇ ಮತಾಂತರ ಮಾಡುವ ಧರ್ಮಗಳೇ ದಾರಿ ದಾರಿಯಲ್ಲೂ ಊರು ಊರಿನಲ್ಲೂ ನಾವೆಲ್ಲ ಕ್ರಿಶ್ಚಿಯನ್ನರಾದರೆ ವೈಮನಸ್ಸು ನಿಲ್ಲಬಹುದು ಅನ್ನುವುದು ಮೂರ್ಖವಾದವಲ್ಲವೇ ಯಾವ ಧರ್ಮವನ್ನು ನಿರ್ಮಿಸಿದವರು ಮತಾಂತರವನ್ನು ಪ್ರಚೋದಿಸಲಿಲ್ಲ ಮತಗಳನ್ನು ಧರ್ಮಗಳನ್ನು ಅರ್ಥ ಮಾಡಿಕೊಳ್ಳದವರು ಮಾತ್ರ ಮತಾಂತರ ಮಾಡಲು ಮುಂದುವರೆದರು ಇದನ್ನೆಲ್ಲ ಯಾಕೆ ಓಕೆ ಇಷ್ಟೆಲ್ಲ ಯಾಕೆ ಅಂತ ಹೇಳಿದ್ರು ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿ ಒಟ್ಟಾಗಿ ಗಣರಾಜ್ಯದಲ್ಲಿ ಬಾಳೋಣ ಅಂದರೆ ಗಡಿ ಗಡಿಗಳ ನಡುವೆ ಭಾಷೆ ಭಾಷೆಗಳ ನಡುವೆ ವೈಮನಸ್ಸು ಕರ್ನಾಟಕದವರು ತಮಿಳುನಾಡಿಗೆ ಯಾತ್ರೆಗಳಿಗೆಂದು ಹೋಗುತ್ತಾರೆ ಯಾತ್ರೆಗೆ ಬರುವವರಿಂದ ತಮಿಳುನಾಡಿಗೆ ಆಧಾರ ತಮಿಳುನಾಡಿನವರು ಕರ್ನಾಟಕಕ್ಕೆ ಅನೇಕ ಯಾತ್ರೆಗಳಿಗೆ ಬರುವವರಿದ್ದಾರೆ ಅವರು ಬರುವುದರಿಂದಲೇ ಕೆಲವರಿಗೆ ಆದಾಯ ಹೀಗೆ ಗಡಿಗಳಲ್ಲಿ ನಮ್ಮ ಭಾಷೆ ಭಾಷೆ ಅಂದು ವೈಮನಸ್ಸು ಯಾಕೆ ಬೇಕು ನಮಗೆ ಸಾಹಿತ್ಯದಲ್ಲಿ ತೋರಿಸೋಣ ನಮ್ಮ ಭಾಷಾ ಪ್ರೇಮವನ್ನು ನಮಗಿವಾಗಿರುವ ವೈಮನಸ್ಸುಗಳು ಸಾಲದೆ ಮತ್ತಾಕೆ ಈ ಗಡಿಗಳ ನಡುವೆ ವೈಮನಸ್ಸು ವೈ ಮನಸ್ಸೇ ಯಾಕೆ ವೈಮನಸ್ಸು ಯೋಚನೆ ಮಾಡಿ ಗೆಳೆಯರೆ ಈ ಶಿವನ ಮನಸ್ಸು ಶಿವ ಹೇಳಿದ ಮಾತನ್ನು ನಡೆಸಬೇಕು ಅಂದರೆ ವೈಮನಸ್ಸು ಬಂದಾಗಲೂ ನಾವು ವೈಮನಸ್ಸನ್ನು ತೊರೆದು ವೈ ನಿನಗೆ ವೈ ಮನಸ್ಸು ಅಂತ ಹೇಳಿ ನಾವು ಒಟ್ಟಿಗೆ ಬಾಳಿದ್ರೆ ಎಷ್ಟು ಚಂದ ಇರುತ್ತೆ ಪ್ರತಿರೋಧಕ್ಕೆ ವಿರುದ್ಧವಾಗಿ ನಿಂತಾಗಲೇ ಆನಂದ ಸಿಗುವುದು ಎದುರು ಮನುಷ್ಯನ ಅಹಂ ನಮ್ಮ ಅಹಂ ಎರಡೂ ಬೆಳೆದಾಗಲೇ ಉದಾಸೀನದಿಂದ ಎಷ್ಟೋ ಸಲ ಎದುರು ಮನುಷ್ಯನ ಅಹಂ ನಾವು ಯೋಚಿಸದೆ ಅದಕ್ಕೆ ಬೆಲೆ ಕೊಡದೆ ಆಸೆಗಳನ್ನು ಕೊಲ್ಲುವುದರಿಂದಲೂ ವೈಮನಸ್ಸು ನಿವಾರಣೆಯಾಗುತ್ತೆ ಹಾಗಾಗಿ ನಾವು ವೈಮನಸ್ಸಿನ ನಿವಾರಣೆಯತ್ತ ಹೋಗೋಣ ಗೆಳೆಯರೆ ಯಾಕೆ ನಮ್ಮ ನಡುವೆ ವೈಮನಸ್ಸುಗಳು ಮುಂದೆ ಏನಾಗಬಹುದು ಎನ್ನುವ ಭಯದಿಂದಲ ಯಾರೂ ಒಬ್ಬರ ಹೋರೆಯೊಳಗೆ ಇನ್ನೊಬ್ಬರು ಹೋರೆ ಪ್ರಯ ಪ್ರವೇಶ ಮಾಡಲು ಬಿಡುವುದಿಲ್ಲ ಹಾಗೆ ತುಂಬ ತೊಂದರೆ ಬಂದಾಗ ತೊಂದರೆ ಮಾಡುವವರು ತೊಂದರೆಗೊಳಗಾಗುತ್ತಾರೆ ಹಾಗಾಗಿ ವೈಮನಸ್ಸುಗಳು ಬೇಡ ದುಃಖವನ್ನು ಊಹಿಸುವುದು ಬೇಡ ಐದು ಸಾವಿರ ವರ್ಷವಾಯಿತು ಭಗವದ್ಗೀತೆ ಹುಟ್ಟಿ ಸರ್ವ ಉಪನಿಷತ್ತುಗಳ ಸಾರ ಅದು ಹನ್ನೆರಡು ಲಕ್ಷ ವರ್ಷಗಳ ಉಪನಿಷತ್ತುಗಳ ಸಾರ ಐದು ಸಾವಿರ ವರ್ಷಗಳ ಹಿಂದೆ ಭಗವದ್ಗೀತೆಯಾಗಿ ಹೂವಿನ ಮಾಲೆಯಾಗಿ ಅರಳಿ ಬಂತು ಕೃಷ್ಣನ ಬಾಯಿಂದ ಐದು ಸಾವಿರ ವರ್ಷವಾದರೂ ಯಾರೂ ಸುಡಲಾಗದ ಗೀತೆ ಯಾರಾದರೂ ಸುಡಲಾಯಿತೆ ಯಾಕೆ ಭಯ ಪುಸ್ತಕ ಸುಟ್ಟ ಮಾತ್ರಕ್ಕೆ ಗೀತೆ ಸುಡಲು ಆಗುವುದೇ ಯೋಚನೆ ಮಾಡಿ ಭಗವದ್ಗೀತೆಯನ್ನು ಗೌರವಿಸಿ ಹಾಡಿಸಿದ ಅಕ್ಬರ್ ಅವನ ಮೊಮ್ಮಗ ಔರಂಗಜೇಬ ಭಗವದ್ಗೀತೆಯನ್ನು ಸುಡಿಸಿದ ಯಾರು ಸುಡಿಸಿದರು ಯಾರು ಹೊಗಳಿದ್ರು ಯಾರು ತೆಗಳಿದ್ರು ಇವತ್ತಿಗೂ ಭಗವದ್ಗೀತೆ ಅಕ್ಷಯವಾಗಿ ಬೆಳೆದು ಬಂದಿದೆ ಹೀಗೆ ಎಲ್ಲ ಧರ್ಮಗ್ರಂಥಗಳು ಅಷ್ಟೇ ಯಾರು ಸುಟ್ಟರೂ ಅದು ಹಾಳಾಗುವುದಿಲ್ಲ ಅವು ಪವಿತ್ರ ಪವಿತ್ರವಾಗಿಯೇ ಇರುತ್ತೆ ಅದು ಶಾಶ್ವತವಾಗಿರುತ್ತೆ ಅದು ನಿರ್ಜೀವ ಅಲ್ಲ ಅದು ಜೀವಕ್ಕಿಂತ ಶ್ರೇಷ್ಠವಾದದ್ದು ಹಾಗಾಗಿ ವೈಮನಸ್ಸುಗಳನ್ನು ತೊರೆಯೋಣ ಭಕ್ತಿ ಭಾವದಿಂದ ಪ್ರೀತಿ ಪ್ರೇಮದಿಂದ ಇರೋಣ ಇಲ್ಲ ಇಲ್ಲ ಮನುಷ್ಯನಿಗೆ ವೈಮನಸ್ಯವಿಲ್ಲದಿದ್ದರೆ ಬದುಕೋದಕ್ಕೆ ಆಗೋದಿಲ್ಲ ಅನ್ನುವುದಕ್ಕೆ ಉತ್ಪತ್ತಿಯಾಗಿದ್ದು ಸ್ಪರ್ಧೆಗಳು ಉತ್ಪತ್ತಿಯಾಗಿದ್ದು ಆಟಪಾಠಗಳು ಉತ್ಪತ್ತಿಯಾಗಿದ್ದು ನಮ್ಮ ಈ ಪಂದ್ಯಗಳು ನಿಮ್ಮ ಆ ವೈಮನಸ್ಯವನ್ನೆಲ್ಲ ಕಬಡ್ಡಿಯಲ್ಲಿ ತೋರಿಸಿ ನಿಮ್ಮ ಆ ವೈಮನಸ್ಸಿನ ಆ ತೊಳಲಾಟವನ್ನೆಲ್ಲ ನೀವು ಕ್ರಿಕೆಟಲ್ಲಿ ತೋರಿಸಿ ಅದರಲ್ಲಿ ಆಡಿ ತೋರಿಸಿ ಚೆಸ್ಸಲ್ಲಿ ತೋರಿಸಿ ಅದಕ್ಕೋಸ್ಕರನೇ ಹುಟ್ಟಿ ಬಂದದ್ದು ಸ್ಪರ್ಧೆಗಳು ನಿಮ್ಮ ಈ ವೈಮನಸ್ಸಿನ ಎಲ್ಲ ವಿಷಯಗಳನ್ನು ನೀವು ರಾಷ್ಟ್ರೀಯ ಕೇಂದ್ರ ಒಲಂಪಿಕ್ ಗೇಮ್ಸಲ್ಲಿ ಕಾನ್ಸಂಟ್ರೇಟ್ ಮಾಡಿ ಆರೋಗ್ಯ ಬೆಳೆಸ್ಕೊಳ್ಳಿ ಅದನ್ನೇ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅಂತ ಹೇಳಿದ್ದು ಆ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಇರಬೇಕು ಅದಕ್ಕೆ ನೋಡಿ ನೀವು ಸ್ಪೋರ್ಟ್ಸ್ ಮೆನ್ನು ಯಾರೂ ಜಗಳಾಡೋದು ನೋಡಲ್ಲ ಯಾಕಂದರೆ ಅವರ ಎಲ್ಲ ವೈಮನಸ್ಸಿನ ಆ ಎನರ್ಜಿ ಎಲ್ಲ ಸ್ಪೋರ್ಟ್ಸಲ್ಲಿಟ್ಟೋಗಿರುತ್ತೆ ಇದನ್ನು ಬೆಳೆಸ್ಕೊಳ್ಳೋಣ ಗೆಳೆಯರೆ ಅಹೋರಾತ್ರನ ಇಷ್ಟು ಹೊತ್ತಿನ ಮಾತುಗಳಲ್ಲಿ ಏನಾದರೂ ನಿಮಗೆ ತುಂಬ ಬೇಸರವಾಗಿದ್ದರೆ ಈಗಲೇ ಕ್ಷಮೆ ಕೀಳುತ್ತಿದ್ದೇನೆ ಎಲ್ಲರ ಒಳಿತಿಗಾಗಿ ಮಾತನಾಡಿದ ಅಹೋರಾತ್ರ ಮತ್ತೆ ಮತ್ತೆ ಅಹೋರಾತ್ರ ತಪ್ಪು ಮಾಡದೆ ಕ್ಷಮಿಸಿ ಅಂತ ಯಾರೂ ಕೇಳಬೇಡಿ ನಿಮ್ಮ ಮನಸ್ಸುಗಳಿಗೆ ನೋವು ಮಾಡುವ ಉದ್ದೇಶವಲ್ಲ ಆಹೋರಾತ್ರನದು ಎಲ್ಲರೂ ಅವರವರ ಇವಾಗ ಕೆಂಪು ಬಣ್ಣದ ಹೂ ಬಿಡುವ ಗಿಡ ಹಸಿರು ಬಣ್ಣ ಬಿಟ್ಟರೆ ಚೆಂದವಲ್ಲ ಅವರವರ ಧರ್ಮದನ್ನ ಅವರವರು ಅವರವರ ಧರ್ಮಗಳನ್ನು ನಡೆಸ್ಕೊಂಡೋದರೆ ಸಿಗೋ ಸಂತೋಷ ಬೇರೆ ಇಲ್ಲ ಒಂದು ಗಿಡ ಇನ್ನೊಂದು ಗಿಡದ ಹೂವನ್ನು ಕಿತ್ತರೆ ಯಾವ ಕಾಡು ಬೆಳೆಯುವುದಿಲ್ಲ ಎಲ್ಲ ಗಿಡಗಳಲ್ಲಿ ಅವರವರವರವರ ಹೂವುಗಳು ಬಣ್ಣಗಳು ಹೂವುಗಳು ಹಣ್ಣುಗಳು ಎಲ್ಲ ಇದ್ರೇ ಚೆಂದ ಈ ಭಾವನೆಯನ್ನು ವ್ಯಕ್ತಪಡಿಸಲು ಮಾಡಿದಂತಹ ಮಾತುಗಳು ಆಡಿದಂತಹ ಮಾತುಗಳು ಇವು ಧನ್ಯವಾದ ಅಹೋರಾತ್ರ